ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ ಎಚ್ ಸಿ ಮಹದೇವಪ್ಪ ಇದಾರಲ್ಲ ಅವರು ಟಿಕೆಟ್ಗಾಗಿ ಬಹಳ ಲಾಭಿ ನಡೆಸ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿ ಮಾಡಿದ್ರು ಎಚ್ ಸಿ ಮಹದೇವಪ್ಪನವರು. ಧ್ರುವನಾರಾಯಣ ಪುತ್ರ ದರ್ಶನ್ ಪರ ಮೂಲ ಕಾಂಗ್ರೆಸ್ಸಿಗರು ಬ್ಯಾಟ್ ಬೀಸ್ತಾ ಇದ್ದಾರೆ. ಧ್ರುವ ಕುಟುಂಬಕ್ಕೆ ಅನ್ಯಾಯ ಮಾಡಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬೆಂಬಲ ಬೆನ್ನಲ್ಲೇ ರಾಷ್ಟ್ರೀಯ ಅಧ್ಯಕ್ಷರಿಂದಲೂ ಕೂಡ ಕರೆ ಬಂದಿದೆ. ದರ್ಶನ್ಗೆ ಕರೆ ಮಾಡಿ ಬಯೋಡೇಟಾ ಪಡೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಖರ್ಗೆ ಕರೆ ಬೆನ್ನಲ್ಲೇ ಧ್ರುವ ನಾರಾಯಣ್ ಬೆಂಬಲಿಗರಲ್ಲಿ ಹುರುಪು ಉತ್ಸಾಹ ಹೆಚ್ಚಾಗಿಬಿಟ್ಟಿದೆ. ಧ್ರುವ ನಾರಾಯಣ್ ಪುತ್ರನಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಅವರ ಬೆಂಬಲಿಗರಿದ್ದಾರೆ. ನಂಜನಗೂಡು ಟಿಕೆಟ್ಗಾಗಿ ಒಂದು ಕಡೆ ಎಚ್ ಸಿ ಮಹದೇವಪ್ಪನವರು ಬಹಳಷ್ಟು ಲಾಭಿ ನಡೆಸ್ತಾ ಇದ್ದಾರೆ. ನಾನು ಹಿರಿಯ ನಾಯಕನಿದ್ದೀನಿ, ಈ ಬಾರಿ ನನಗೆ ಟಿಕೆಟ್ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಆಕಾಂಕ್ಷಿಯಾಗಿದ್ದಾರೆ ಎಚ್ ಸಿ ಮಹದೇವಪ್ಪನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಾನೇ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದರು ಎಚ್ ಸಿ ಮಹದೇವಪ್ಪ. ಸ್ವಲ್ಪ ಹೊತ್ತು ಮಾತುಕತೆಯನ್ನು ಕೂಡ ನಡೆಸಿದರು ಸಿದ್ದರಾಮಯ್ಯನವರ ಜೊತೆಗೆ. ಅದಾದ ನಂತರ ಅವರನ್ನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾಡಲಾಯಿತು. ನೀವು ಕೂಡ ನಂಜನಗೂಡಿನ ಟಿಕೆಟ್ ಆಕಾಂಕ್ಷಿಯಾಗಿದ್ದೀರಾ, ಏನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗೆ ಬಂದಿದ್ರಾ ಸಿದ್ದರಾಮಯ್ಯನವ್ರ ಬಳಿ ಅಂತ ಕೇಳಿದಾಗ, ಅದಕ್ಕೇನು ಬಂದಿಲ್ಲ ಸುಮ್ಮನೆ ಮಾತಾಡೋಕ್ಕಂತ ಬಂದಿದ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಜಾರ್ಕೊಂಡ್ರು ಯಾರೋ ಎಚ್ ಸಿ ಮಹದೇವಪ್ಪನವರು. ಆದರೆ ಈ ವಿಚಾರ ಏನಿದೆಯಲ್ಲ, ರಾಜ್ಯ ರಾಜಕೀಯ ವಲಯದಲ್ಲೇ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ ಇದು. ಆದರೆ ಇಲ್ಲಿ ಧ್ರುವನಾರಾಯಣವರ ಪುತ್ರ ದರ್ಶನ್ ಪರಾನೇ ಹೆಚ್ಚಿನ ಒಲವು ಕಂಡು ಬರ್ತಾ ಇದೆ ಆ ಕ್ಷೇತ್ರದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ನಿಲುವು ಬೇರೆ ತೆರನಾಗಿದೆ. ಅಂದರೆ ದರ್ಶನ್ ಪರವಾಗಿದೆ, ಅಂದರೆ ಧ್ರುವನಾರಾಯಣ್ ಅವರ ಪುತ್ರ ಏನಿದ್ದಾರಲ್ಲ ದರ್ಶನ್, ಅವರಿಗೆ ಟಿಕೆಟ್ ಕೊಡುವ ಭರವಸೆಯನ್ನು ಡಿ ಕೆ ಶಿವಕುಮಾರ್ ಈಗಾಗಲೇ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಕೆ ಪಿ ಸಿ ಸಿ ಅಧ್ಯಕ್ಷರ ಬೆಂಬಲ ಬೆನ್ನಲ್ಲೇ ರಾಷ್ಟ್ರೀಯ ಅಧ್ಯಕ್ಷರೇನಿದ್ದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರು ಕೂಡ ಕರೆ ಮಾಡಿ ಬಯೋಡಾಟಾ ಕೇಳಿದಾರಂತೆ ಗೊತ್ತಾಗ್ತಾ ಇದೆ ಈ ವಿಚಾರವೂ ಕೂಡ. ನೋಡಿ, ಇಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳಿದರು ಧ್ರುವ ನಾರಾಯಣ್ ಕುಟುಂಬಕ್ಕೆ ಅನ್ಯಾಯ ಮಾಡೋದಿಲ್ಲ ಅಂತ ಹೇಳಿ. ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವಾಗ ಈ ರೀತಿಯಾಗಿ ಮಾತನಾಡಿದರು, ಅದಾದ ನಂತರ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದರ್ಶನ್ ಅವರಿಗೆ ಕರೆ ಮಾಡಿ ತಮ್ಮ ಬಯೋಡೇಟಾವನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಖರ್ಗೆ ಅವರು ಯಾವಾಗ ಕರೆ ಮಾಡಿದ್ರು, ಖರ್ಗೆ ಅವರ ಬೆನ್ನಲ್ಲೇ ಧ್ರುವನಾರಾಯಣ್ ಬೆಂಬಲಿಗರು ಬಹಳ ಉತ್ಸಾಹದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಭಾಳ ಜೋರಾಗಿ ನಡೀತಾ ಇದೆ, ಅದರಲ್ಲೂ ಪ್ರಮುಖವಾಗಿ ಧ್ರುವ ನಾರಾಯಣ್ ಅವರು ತೀರಿಕೊಂಡ ನಂತರ ಅವರ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒಂದು ಬಣ, ಮತ್ತೊಂದು ಕಡೆ ಎಚ್ ಸಿ ಮಹೋದಯಪ್ಪನವರು ನನಗೆ ಟಿಕೆಟ್ ಬೇಕು ಈ ಬಾರಿ ಅಂತ ಹೇಳಿ ಬಹಳಷ್ಟು ಲಾಭಿ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಪ್ರಮುಖವಾಗಿ ಕೆ ಪಿ ಸಿ ಸಿ ಕಾರ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಏನು ಕಟ್ಟಾಳು, ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದ ವರ್ಷನ ಹೊಂದಿದ್ರು. ಧ್ರುವನಾರಾಯಣರವರ ಹಠಾತ್ ನಿಧನದ ಹಿನ್ನೆಲೆ ಕಾಂಗ್ರೆಸ್ಗೆ ಈ ಭಾಗಕ್ಕೆ ಭಾರಿ ಪ್ರಮಾಣದ ಹೊಡೆತ ಬಿದ್ದಿದೆ. ಹೀಗಾಗಿ ಧ್ರುವನಾರಾಯಣ ಅವರ ಕುಟುಂಬವನ್ನ ಮುಂದಿಟ್ಕೊಂಡು ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕುಟುಂಬವನ್ನ ಕೈ ಬಿಡೋದಿಲ್ಲ ಅಂತೇಳಿ ಎಐಸಿಸಿ ಅಧ್ಯಕ್ಷರಾಗಿದ್ದ ಖರ್ಗೆ ಅವರು ಕೂಡ ಹೇಳೋಗಿದ್ರು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಧ್ರುವನಾರಾಯಣರವರ ಕುಟುಂಬಕ್ಕೆ ನಾವು ಏನಾದ್ರೂ ಮಾಡಬೇಕು, ಅವರ ಕುಟುಂಬವನ್ನ ಕೈ ಹಿಡ್ಕೊಂಡು ಹೆಚ್ಚಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಿದ್ದಾರೆ. ಈ ಮಧ್ಯೆ ಮಹದೇವಪ್ಪ ಅವರು ಕೂಡ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಹೀಗಾಗಿ ಮಹದೇವಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡೋದು ಬೇಡ, ಧ್ರುವನಾರಾಯಣ ಅವರ ಪುತ್ರನಿಗೆ ದರ್ಶನ್ ಧ್ರುವ ಅವರಿಗೆ ಟಿಕೆಟ್ ಅನ್ನ ಕೊಡಲೇಬೇಕು ಅನ್ನೋ ಒಂದು ಒತ್ತಾಯ ಅಭಿಮಾನಿಗಳದ್ದು. ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಒತ್ತಡವನ್ನೇ ಎತ್ತಿದ್ದಾರೆ. ಜೊತೆಗೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಧ್ರುವನಾರಾಯಣರವರ ಕುಟುಂಬವನ್ನ ನಾವು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ, ಧ್ರುವನಾರಾಯಣರವರ ಮಗನಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ನಾವು ಕೊಟ್ಟೆ ಕೊಡ್ತೇವೆ. ಧ್ರುವನಾರಾಯಣರವರಿಗೆ ಅವರು ನಮ್ಮ ಪಕ್ಷದ ಆಸ್ತಿ ಇದ್ದಂತೆ ನಾವು ಅವರಿಗೆ ಟಿಕೆಟ್ ಕೊಡ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಪರೋಕ್ಷವಾಗಿ ಹೇಳಿಕೆಯನ್ನ ಸಂದೇಶವನ್ನ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವರ ಹಿರಿಯ ಪುತ್ರ ದರ್ಶನ್ ಧ್ರುವ ಇನ್ನು ವಕೀಲರಾಗಿ ಏನು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು, ಅಂತಿಮ ಘಟ್ಟದಲ್ಲಿ ಟಿಕೆಟ್ ಅವರಿಗೆ ಫೈನಲ್ ಆಗಿದೆ ಅಂತೇಳಿ ಮಾತುಕತೆಗಳು ಕೂಡ ಕೇಳಿ ಬಂದಿದೆ. ಇದರ ಮಧ್ಯೆ ಮಹದೇವಪ್ಪ ಅವರು ಕೂಡ ನನಗೂ ಕೂಡ ಟಿಕೆಟ್ ಬೇಕು ಈ ಕ್ಷೇತ್ರದಿಂದ ಅಂತೇಳಿ ಅವರು ಮೊದಲಿನಲ್ಲೂ ಕೂಡ ಒತ್ತಡವನ್ನ ಹಾಕ್ತಿದ್ರು. ಹೀಗಾಗಿ ಮಹದೇವಪ್ಪ ಒಂದು
ಡಿವೈಡ್ ಅಂತ ಬದಿಗೆ ಸರಿಸಿ ದ್ರೋಣಾರಂದ್ರವರ ಟಿಕೆಟ್ ದ್ರೋಣಾರವರ ಪತ್ರಿಗೆ ಟಿಕೆಟ್ ಕೊಡ್ಲೇಬೇಕು ಅನ್ನೋ ಒಂದು ಆಗ್ರಹ ಕೂಡ ಈಗ ಅಭಿಮಾನಿಗಳದ್ದು. ಹೀಗಾಗಿ ಹೈಕಮಾಂಡ್ ಕೂಡ ಈ ಬಗ್ಗೆ ಗಂಭೀರವಾಗಿ ಪರಿಶೀಲನೆಯನ್ನ ಮಾಡಿದ ಜೊತೆಗೆ ಗಂಭೀರವಾಗಿ ಚಿಂತನೆಯನ್ನ ಮಾಡಿ ಅವರಿಗೆ ಟಿಕೆಟ್ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು.